ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಜೀರಿಗೆ ರಸಂ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ. ತುಂಬಾ ರುಚಿಯಾಗಿರುತ್ತೆ, ಹಾಗೆ ಈಸಿಯಾಗಿ ಮಾಡ್ಕೋಬೋದು. ಈ ರಸಂ ತುಂಬಾ ಒಳ್ಳೇದು ಕೂಡ. ಸೊ ಬನ್ನಿ, ಇವಾಗ ಇದನ್ನು ಮಾಡ್ಕೊಳ್ಳೋ ವಿಧಾನ ಮತ್ತು ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಬರೋಣ. ಮೊದಲಿಗೆ ಒಂದು ಗಡ್ಡೆಯಾಗುವಷ್ಟು ಈರುಳ್ಳಿನ ನೋಡಿ ಈ ಥರ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿ ಕರಿಬೇವಿನ ಸೊಪ್ಪು ಸ್ವಲ್ಪ ತಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಹಾಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ 4-5 ತಗೊಂಡಿದ್ದೀನಿ, ಹಾಗೆ ಒಂದು ಗಡ್ಡೆಯಾಗುವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದ ಜಜ್ಜಿಟ್ಕೊಂಡಿದ್ದೀನಿ, ಹಾಗೆ 2 ಟೊಮೊಟೊ, ಹಾಗೆ ಜೀರಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ, 2 ಟೇಬಲ್ ಸ್ಪೂನಷ್ಟು ಮೆಣಸು ತಗೊಂಡಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ ತಗೊಂಡಿದ್ದೀನಿ, ಖಾರದ ಪುಡಿ ಸ್ವಲ್ಪ ತಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಾಸಿವೆ, ಹುಣಸೆಹಣ್ಣು ತಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾವು ತಗೊಂಡಿದ್ದಂಥ ಜೀರಿಗೆ ಮತ್ತು ಮೆಣಸನ್ನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು, ತರ್ತರಿಯಾಗಿದ್ದರೆ ಚೆನ್ನಾಗಿರುತ್ತೆ ಅಂತ. ಈಗ ನೋಡಿ, ಒಂದು ಬಾಣಲಿ ಇಟ್ಕೊಂಡು ಒಂದು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ನಾನು. ಇವಾಗ ಎಣ್ಣೆ ಬಿಸಿ ಆದ ಕೂಡಲೇ ನಾನು ಸ್ವಲ್ಪ ಸಾಸಿವೆನ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಕೂಡ ಫ್ರೈ ಆದಮೇಲೆ, ಇವಾಗ ಒಂದು ಗಡ್ಡೆ ಆಗುವಷ್ಟು ಈರುಳ್ಳಿ ತಗೊಂಡಿದ್ವಲ್ಲ ಅದನ್ನು ಸೇರಿಸ್ಕೋಬೇಕಾಗುತ್ತೆ. ಸೊ ನೋಡಿ, ಒಂದು ಗಡ್ಡೆ ಮಾತ್ರ ತಗೊಂಡಿದ್ದೀನಿ, ಜಾಸ್ತಿ ಈರುಳ್ಳಿ ಕೂಡ ಹಾಕಬಾರ್ದು. ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ಈರುಳ್ಳಿ ಈರುಳ್ಳಿನೇ ಇರುತ್ತೆ, ಅದಕ್ಕೇ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೋಬೋದು, ಹಾಗೂ ಚೆನ್ನಾಗಿರುತ್ತೆ. ಸೊ ನೋಡಿ, ಈರುಳ್ಳಿ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1% ಫ್ರೈ ಆದಮೇಲೆ ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಕೂಡ ಹಾಕಿ ಲೈಟಾಗಿ ಫ್ರೈ ಆಗಿದ ತಕ್ಷಣ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಕೂಡ ಇವಾಗೆ ಸೇರಿಸ್ಕೊಳ್ಳೋಣ. ಸೊ ನೋಡಿ, ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಟಿದ್ದೀವಿ ಅಂದರೆ ಸೀದೋಗ್ಬಿಡುತ್ತೆ ಬೆಳ್ಳುಳ್ಳಿ ಎಲ್ಲನೂ, ಫ್ಲೇವರ್ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಸೊ ನೋಡಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನಾನು ಕುಟ್ಟಿಟ್ಕೊಂಡಿದ್ದಂಥ ಜೀರಿಗೆ ಮತ್ತು ಮೆಣಸಿನ ಪುಡಿನ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಇದನ್ನು ನಾವು ಫ್ರೈ ಮಾಡಿರಲ್ಲ, ಹಸಿ ಸ್ಮೆಲ್ ಇರುತ್ತೆ ಅಂದ್ಬಿಟ್ಟು ಇವಾಗ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಕೂಡ ಫ್ರೈ ಮಾಡಬಾರ್ದು, 1-2 ಸೆಕೆಂಡ್ ನಾವು ಈ ಪುಡಿನ ಹಾಕಿ ಫ್ರೈ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೋತಾ ಇದ್ದೀನಿ, ಹಾಗೆ ಸ್ವಲ್ಪ ಖಾರಕ್ಕೆ ಖಾರದ ಪುಡಿನ ಹಾಕ್ಕೋತಾ ಇದ್ದೀನಿ. ಹಾಕಿ ಇವಾಗ ಇದರಲ್ಲಿ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಹಸಿ ಸ್ಮೆಲ್ ಹೋಗೋವರೆಗೂ. ಈ ಪುಡಿಯೆಲ್ಲ ಹಾಕಿದಾಗಲೇ ತುಂಬಾ ಘಮ ಘಮ ಅಂತ ಬರ್ತಾ ಇರುತ್ತೆ ರಸಂ ಸ್ಮೆಲ್ಲು. ಸೊ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಅಷ್ಟೇ. ನಮ್ಗೆ 5 ನಿಮಿಷದಲ್ಲೆಲ್ಲ ರೆಡಿ ಆಗೋಗುತ್ತೆ. ಈಗ ನೋಡಿ, ಹುಣಸೆಹಣ್ಣಿನ ರಸನ ಹಾಕ್ಕೋತಾ ಇದ್ದೀನಿ. ನೀವು ಕ್ವಾಂಟಿಟಿ ನೋಡಿಕೊಂಡು ಹುಣಸೆಹಣ್ಣಿನ ರಸನ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ಮಾತ್ರ ಸಖತ್ತಾಗಿರುತ್ತೆ. ಸೊ ನೋಡಿ, ಹುಣಸೆಹಣ್ಣು ಹಾಕಿದ ಕೂಡಲೇ ನಾನು ಟೊಮೊಟೊನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡು ಇವಾಗ ಲೈಟಾಗಿ ಇದನ್ನು ಕುದಿಸ್ಕೋತಾ ಇದ್ದೀನಿ ಹುಣಸೆಹಣ್ಣು ರಸ ಹಾಕಿದ್ಮೇಲೆ. ನೋಡಿ, ಈ ಥರ ಒಂದು ಕುದಿ ಬಂದು ಆದಮೇಲೆ ಇದಕ್ಕೆ ನಾವು ಇವಾಗ ನೀರನ್ನ ಸೇರಿಸ್ಕೊಳ್ಳೋಣ. ನಿಮಗೆ ಎಷ್ಟು ನೀರು ಬೇಕೋ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ. ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ ರೈಸ್ ಜೊತೆ ತಿನ್ನೋದಕ್ಕೆ, ಅಥವಾ ನಮಗೆ ಊಟ ತಿಂದಿರೋವಾಗ ಜೀರ್ಣ ಆಗದೇ ಇರ್ಬೋದು ಅಂಥ ಟೈಮಲ್ಲಿ ಈ ಥರ ಒಂದು ರಸಂ ಮಾಡ್ಕೊಂಡು ಕುಡಿದ್ರೆ ತಕ್ಷಣ ನಿವಾರಣೆ ಆಗುತ್ತೆ. ಸೊ ನಾವು ನಾನ್ ವೆಜ್ ಮಾಡಿದಾಗ ಕೂಡ ಈ ಥರ ಒಂದು ರಸಂ ಮಾಡ್ಕೊಂಡು ಕುಡಿಬೋದು. ಹಾಗೆ ನೋಡಿ, ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಕಲಸಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಇದನ್ನು ಒಂದು 5-6 ನಿಮಿಷ ನಾವು ಈ ಥರ ಕುದಿಸಿದ್ದೀವಿ ಅಂದರೆ ಅದು ಫ್ಲೇವರ್ ಎಲ್ಲ ತುಂಬ ಘಮ ಘಮ ಅಂತ ಬರ್ತಾ ಇರುತ್ತೆ ರಸಂ ಸ್ಮೆಲ್ಲು. ನಿಮಗೂ ಕೂಡ ಗೊತ್ತಾಗುತ್ತೆ ರಸಂ ರೆಡಿಯಾಗಿದೆ ಅಂತ. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಏನು ಅಂತ ಕಮೆಂಟಲ್ಲಿ ತಿಳಿಸಿ. ಈ ರಸಂ ನಿಮಗೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ತುಂಬಾ ರುಚಿಯಾಗಿರುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ರಸಂನ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ, ಅಲ್ಲಿವರೆಗೂ ಬಾಯ್ ಬಾಯ್.